ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಉದ್ರಿಬ್ಯಾಳಿ ಪಲ್ಯೆ ಜೋಳದ ರೊಟ್ಟಿ ಜೋಡಿ ಉದ್ರಬ್ಯಾಳಿ ಪಲ್ಯ ಇದ್ಬಿಟ್ರಂತೂ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಇರ್ತೈತ್ರಿ ಜೋಳದ ರೊಟ್ಟಿ ಜೋಡಿ ಚಪಾತಿ ಜೋಡಿ ಅನ್ನದ ಜೋಡಿ ಎಲ್ಲದರ ಜೋಡಿ ಮ್ಯಾಚ್ ಆಗ್ತೈತ್ರಿ ಹಂಗೆ ಪ್ರವಾಸದ ಟೈಮ್ದಾಗಂತೂ ಎರಡು ಮೂರು ದಿವಸ ಇಟ್ರು ಏನು ರೀ ಬರ್ರಿ ಹಾಗಾದ್ರೆ ನಮ್ಮ ಅತ್ತಿ ಕೈಯಾಗಿನ ಸ್ಪೆಷಲ್ ಉದ್ರಿಬೇಳಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಈ ಉದ್ರಬ್ಯಾಳಿ ಪಲ್ಯ ಮಾಡೋಕೆ ನೋಡಿರಿ ಮೊದಲಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಬೇಕು ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಹಂಗೆ ಒಂದು ಹೆಸರು ಕರಿಬೇವು ಬೇಕು ರೀ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳತ್ತಿ ಹಂಗ ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳನ್ನ ಅರ್ಧಂಬರ್ಧ ಕುಟ್ಕೊಂಡು ಇಟ್ಕೊಳತ್ರಿ ಅರ್ಧ ಚಮಚ ಅರಶಿನ ಅದಾದ್ಮೇಲೆ ರೀ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ಹಂಗೆ ಉದ್ರಬೇಳೆ ಪಲ್ಯ ಅಂದಮೇಲೆ ರೀ ತೊಗರಿಬೇಳೆ ಬೇಕೇ ಬೇಕು ಒಂದು ಕಪ್ಪಷ್ಟು ಬೇಳಿನ ಮೂರರಿಂದ ನಾಲ್ಕು ತಾಸು ನೆನೆಸಿಟ್ಕೊಂಡ್ರಿ ನೀವು ಜವಾರಿ ತೊಗರಿಬೇಳೆ ಆದರೂ ತೊಗೋಬೋದು ಇರಲಿಲ್ಲ ಅಂದರೆ ಹೈಬ್ರಿಡ್ ತೊಗರಿಬೇಳೆ ಆದರೂ ತೊಗೋಬೋದು ರೀ ಈಗ ನೋಡಿರಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅರ್ಧ ಚಮಚಾದಷ್ಟು ಸಕ್ಕರೆ ಒಂದು ಚಮಚ ಮಸಾಲೆ ಖಾರದ ಪುಡಿ ಹಂಗೆ ಒಂದು ಅರ್ಧ ಚಮಚಾದಷ್ಟು ಗರಂ ಮಸಾಲ ಮಸಾಲೆ ಖಾರ ಇಲ್ಲಾಂದ್ರೆ ನೀವು ಅಚ್ಚು ಖಾರದ ಪುಡಿನ ಯೂಸ್ ಮಾಡ್ಬೋದು ಈಗ ನಮ್ಮ ಅತ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡೋಕೆ ರೆಡಿಯಾಗಿ ನಿಂತಾರೆ ನೋಡ್ರಿ ಮೊದಲಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಸೇರಿಸ್ಕೊಳತ್ತಾರ್ರಿ ಒಂದು ಪಾತ್ರೆಗೆ ಎಣ್ಣೆ ಚೆಂದಗೆ ಕಾಯಬೇಕು ಎಣ್ಣೆ ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ರೀ ಸಾಸಿವೆ ಚಿಟಾಪಟ್ಟ ಆದ್ಮೇಲೆ ಅರ್ಧ ಚಮಚ ಜೀರಿಗೆ ಸೇರಿಸ್ಕೊಳತ್ತಾರು ಈಗ ಅದಾದಮೇಲೆ ಉಳ್ಳಾಗಡೆ ಸೇರಿಸ್ಕೊಳತ್ತಾರ ನೋಡಿರಿ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಇದ್ರೆ ರುಚಿ ಜಾಸ್ತಿ ಆಗ್ತತಿ ಹಾಗಾಗಿ ಸ್ವಲ್ಪ ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸೇರಿಸ್ಕೊಳತ್ತರಿ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನೇನು ಪೂರ್ತಿಯಾಗಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲರಿ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು ಈಗ ನೆಕ್ಸ್ಟು ಒಂದು ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೊಳತ್ತಾರ್ರೀ ಅದಾದಮೇಲೆ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತಾರು ಉಪ್ಪನ್ನ ನೀವು ಬೇಕು ಅಂದರೆ ಲಾಸ್ಟಲ್ಲೂ ಕೂಡ ಸೇರಿಸ್ಕೋಬೋದು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತಾರ್ರೀ ಈಗ ಅರ್ಧಂಬರ್ಧ ಕುಟ್ಕೊಂಡಿರೋ ಬೆಳ್ಳುಳ್ಳಿ ಸೇರಿಸ್ಕೊಳತ್ತಾರ ನೋಡ್ರಿ ಈಗ ಖಾರಕ್ಕೆ ಅನುಗುಣವಾಗಿ ಮಸಾಲೆ ಖಾರ ಸೇರಿಸ್ಕೊಳತ್ತಾರ ಮಸಾಲೆ ಖಾರ ಎಲ್ಲರ ಹತ್ತಿರ ಇರೋದಿಲ್ಲ ನೀವು ಖಾರದ ಪುಡಿನ ಸೇರಿಸ್ಕೋಬೋದು ಈಗ ಒಂದು ಹೆಸರು ಕರ್ಬೇವನ್ನ ಸೇರಿಸ್ಕೊಂಡು ಲೈಟಾಗಿ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಚೆಂದಾಗೆ ಫ್ರೈ ಮಾಡ್ಕೊಳತ್ತಾರ್ರಿ ಈಗ ನೆಕ್ಸ್ಟ್ ನೋಡ್ರಿ ನೆನೆಸ್ಕೊಂಡು ಇಟ್ಕೊಂಡಿರುವಂತಹ ತೊಗರಿ ಬೇಳಿನ ಒಳಗೆ ಸೇರಿಸ್ಕೊಳತ್ತತಿ ಇದು ಕೆಲವೊಬ್ಬರು ಹಸಿ ಖಾರ ಹಾಕಿನೂ ಮಾಡ್ತಾರೋ ಕೆಲವೊಬ್ರಿಗೆ ಹಸಿ ಖಾರ ಆಗಿ ಬರಂಗಿಲ್ಲ ರೀ ಅಂಥವ್ರು ಈ ಥರ ಒಣ ಖಾರ ಪುಡಿ ಸೇರಿಸಿ ಉದ್ರ ಬೇಳೆ ಪಲ್ಯ ರೀ ತೊಗರಿ ಬೇಳೆನ ಚೆನ್ನಾಗಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು ರೀ ಕೆಲವೊಂದು ಸಲ ಕಾಯಿ ಪಲ್ಯನೂ ಇರೋಂಗಿಲ್ಲ ರೀ ಯಾವುದಾದ್ರು ಪಲ್ಯ ಮಾಡ್ಬೇಕಾ ಅಂತ ಯೋಚನೆ ಮಾಡುವಾಗ ಅಂಥ ಟೈಮ್ನಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಪಟ್ಟದ್ದು ರೀ ಈ ಪಲ್ಯನ ನಾವೆಲ್ಲ ಬಾಳು ರೀ ಬೇರೆ ಊರಿಗೆ ಕಟ್ಟುವಾಗೂ ಇದನ್ನ ಮಾಡ್ತಿದ್ವಿ ಇದನ್ನ ರೀ ಈಗ ನೋಡ್ರಿ ಬ್ಯಾಳಿ ನಾವು ಒಗ್ಗರಣಿ ಒಳಗೆ ಚೆಂದಾಗೆ ಮಿಕ್ಸ್ ಆದ್ಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತ್ತಾರು ಬ್ಯಾಳಿ ಚೆನ್ನಾಗಿ ಕುದಿಬೇಕು ಆಲ್ರೆಡಿ ನೆನೆಸಿಟ್ಕೊಂಡೇವಿ ಈಗ ಮುಕ್ಕಾಲು ಕಪ್ ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಮೀಡಿಯಮ್ ಉರಿಯೊಳಗೆ ಚೆಂದಾಗೆ ರೀ ಈಗ ನೋಡಿರಿ ಅರ್ಧ ಚಮಚದಷ್ಟು ಗರಂ ಮಸಾಲ ಸೇರಿಸ್ಕೊಳತ್ತೈತಿ ಚೆಂದಾಗೆ ನೋಡಿರಿ ಮಿಕ್ಸ್ ಮಾಡ್ಕೋಬೇಕು ತೊಗರಿ ಬ್ಯಾಳಿ ನೀರು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಒಳಗೆ ಬ್ಯಾಳಿನ ಕುದಿಯಾಕ್ ಬಿಡ್ಬೇಕ್ರಿ ಒಂದು ಚೂರು ನೀರು ಇಲ್ಲದೆ ಇರೋ ಥರ ಕುದಿಬೇಕ್ರಿ ಬ್ಯಾಳಿ ನೋಡ್ರಿ ಈಗ ಹತ್ತು ನಿಮಿಷ ಆಯಿತು ಬ್ಯಾಳಿ ಯಾವ ರೀತಿ ಕುದ್ದಾವು ಅಂತ ನೋಡೋನು ಬರ್ರಿ ಉದುರು ಉದ್ರೆ ಆದ್ರೆ ಈ ಪಲ್ಯ ರುಚಿ ರೀ ಈಗ ನೀರಿನ ಅಂಶ ಎಲ್ಲ ಹೋಗ್ಯತಿ ಪಲ್ಯ ಒಳಗೆ ಆದರೆ ತಳ ಹಿಡಿಯಿದೆ ಇರೋ ಥರ ನೋಡ್ಕೋಬೇಕು ರೀ ಉದ್ರ ಉದ್ರೂ ಆಗಿರಬೇಕು ತಳಾನು ಹಿಡ್ದಿರಬಾರ್ದು ರೀ ಅಂದ್ರನ್ನ ರುಚಿ ಇಲ್ಲ ಅಂದ್ರೆ ಹೊತ್ತಿದಂಗೆ ಆಗ್ತೈತೆ ಪಲ್ಯ ಸೊ ಫೈನಲ್ ಆಗಿ ಉದ್ರ ಉದ್ರಾಗಿರುವಂತಹ ಉದ್ರ ಬ್ಯಾಳಿ ಪಲ್ಯ ರೆಡಿ ಆಯ್ತು ನೋಡ್ರಿ ಹಂಗೆ ನಮ್ಮ ಹತ್ತಿನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳತ್ತಾರ್ರಿ ಫೈನಲ್ ಆಗಿ ಇಷ್ಟು ಮಾಡಿದ್ರೆ ರುಚಿ ರುಚಿಯಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಅದ್ರಾಗೂ ನಮ್ಮ ಅತ್ತಿ ಕೈಯಾಗಿನ ಉದ್ರ ಬ್ಯಾಳಿ ಪಲ್ಯ ರೆಡಿ ಆಯ್ತು ನೋಡ್ರಿ ಜೋಳದ ರೊಟ್ಟಿ ಬೇಳೆ ಪಲ್ಯ ಇದ್ರೆ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ರೆಡಿ ಆದಂಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ನೀವು ಕೂಡ ಟ್ರೈ ಮಾಡಿ ನೋಡ್ರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ